ओम शांति। अशरीरी स्थिति, सूक्ष्म देवता स्वरूपद स्थिति, बीज रूप स्थिति, इदु सर्वश्रेष्ठ स्थिति आगिदे। आदरे अशरीरी स्वरूपक्कु, सूक्ष्म देवता स्वरूपक्कु, बीज रूप स्थितिगु एनु अंतर इदे? ई स्थितिगळन्नु नावु अनुभव माडुवुदु हेगे? एल्लदक्किंत ಶಕ್ತಿಶಾಲಿ ಸ್ಥಿತಿ ಅಂದರೆ ಮೊದಲನೇ ನಂಬರ್ನಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಶಕ್ತಿಶಾಲಿ ಸ್ಥಿತಿಯಾಗಿದೆ. ಬೀಜರೂಪ ಸ್ಥಿತಿ ಅಂದರೆ ಹೇಗೆ ಕಲ್ಪವೃಕ್ಷದಲ್ಲಿ ಬೀಜ ಇರುತ್ತದೆ, ಇಡೀ ವೃಕ್ಷದಲ್ಲಿ ಎಷ್ಟೆಲ್ಲ ರಂಬೆ ಕೊಂಬೆಗಳಿದೆ, ಎಷ್ಟೆಲ್ಲ ಫಲ ಇದೆ, ಆ ರಂಬೆ ಕೊಂಬೆಯಲ್ಲಿರುವ ಶಕ್ತಿ, ಫಲದಲ್ಲಿರುವ ಶಕ್ತಿ ತನ್ನದೇ ಆದ ಶಕ್ತಿಯಾಗಿದ್ದರೂ ಕೂಡ ಆ ಸಂಪೂರ್ಣ ಶಕ್ತಿ ಬೀಜದಿಂದಲೇ ವೃಕ್ಷಕ್ಕೆ ಪ್ರಾಪ್ತಿಯಾಗಿರುತ್ತದೆ. ಅದೇ ರೀತಿ ಯಾವಾಗ ನಾವು ನಮ್ಮ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ಉಳಿದ ಎಲ್ಲಾ ಸ್ಥಿತಿಯ ಅನುಭವ ಸ್ವತಃ ನಮಗೆ ಆಗುತ್ತದೆ. ನಾವು ಬೀಜರೂಪ ಸ್ಥಿತಿಯಲ್ಲಿದ್ದಾಗ ಲೈಟ್ ಹೌಸ್, ಮೈಟ್ ಹೌಸ್ ಅಂದರೆ ಬೆಳಕಿನ ಗ್ರಹ, ಶಕ್ತಿಯ ಗ್ರಹ ಸ್ವತಃ ಆಗಿ ಬಿಡುತ್ತೇವೆ. ಸರ್ವ ಶಕ್ತಿಗಳಿಂದ ಸಂಪನ್ನ ಸ್ಥಿತಿಯಲ್ಲಿ ಸ್ವತಃ ಸ್ಥಿತ ಆಗುತ್ತೇವೆ. ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ವತಃ ಸ್ಥಿತ ಆಗುತ್ತೇವೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಆತ್ಮಿಕ ವಾರ್ತಾಲಾಪವನ್ನು ಮಾಡಲು ಸಾಧ್ಯ ಆಗುತ್ತದೆ. ಈ ಎಲ್ಲಾ ಸ್ಥಿತಿಗೂ ಬೀಜರೂಪ ಸ್ಥಿತಿಯೇ ಆಧಾರ ಆಗಿದೆ. ಬೀಜರೂಪ ಸ್ಥಿತಿಯಲ್ಲಿ ಎಲ್ಲಾ ಸ್ಥಿತಿಗಳು ಸಮಾವೇಶ ಆಗಿದೆ. ಯಾವ ಸಮಯದಲ್ಲಿ ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆ ಸಮಯದಲ್ಲಿ ಸರ್ವ ಶಕ್ತಿಗಳು, ಸರ್ವ ಗುಣಗಳು, ಸರ್ವ ಸಂಬಂಧದ ರಸದ ಅನುಭವ ಸ್ವತಃ ನಮ್ಮಲ್ಲಿ ಸಮಾವೇಶ ಆಗುತ್ತಾ ಹೋಗುತ್ತದೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸರ್ವ ಶಕ್ತಿಗಳು ನಮ್ಮಲ್ಲಿ ಸ್ವತಃ ಧಾರಣೆ ಆಗುತ್ತಾ ಹೋಗುತ್ತದೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಾವು ಸರ್ವ ಗುಣಗಳಿಂದ ಸಂಪನ್ನ ಆಗುತ್ತೇವೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸರ್ವ ಸಂಬಂಧದ ರಸದ ಅನುಭವ ನಮಗೆ ಆಗುತ್ತದೆ. ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಈ ಎಲ್ಲಾ ಶಕ್ತಿಗಳು, ಈ ಎಲ್ಲಾ ಗುಣಗಳು ನಮಗೆ ಪ್ರಕಟ ರೂಪದಲ್ಲಿ ಕಾಣದೇ ಇದ್ದರೂ ಕೂಡ ನಂತರ ಯಾವಾಗ ನಾವು ಕರ್ಮವನ್ನು ಮಾಡುತ್ತೇವೆ, ವಾಣಿಯಲ್ಲಿ ಬರುತ್ತೇವೆ, ಆಗ ನಮಗೆ ಈ ಎಲ್ಲಾ ಗುಣ ಮತ್ತು ಶಕ್ತಿಯ ಅನುಭವ ಸ್ವಯಂನಲ್ಲಿ ಆಗುತ್ತದೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಪರಮಾತ್ಮ ತಂದೆಯ ಜೊತೆಗೆ ಸಂಕಲ್ಪದ ಮೂಲಕ ಆತ್ಮಿಕ ವಾರ್ತಾಲಾಪವನ್ನು ಮಾಡಲು ಸಾಧ್ಯ ಆಗುತ್ತದೆ. ಬೀಜರೂಪ ಸ್ಥಿತಿಯಲ್ಲಿ ಸರ್ವ ಶಕ್ತಿಗಳ ಸಾರ ಅಡಗಿದೆ. ಸರ್ವ ಸ್ಥಿತಿಗಳ ಸಾರ ರೂಪ ಅಂದರೆ ಬೀಜರೂಪ ಸ್ಥಿತಿಯಾಗಿದೆ. ಬೀಜರೂಪ ಸ್ಥಿತಿಯಲ್ಲಿ ನಮಗೆ ಸ್ಥಿತ ಆಗಲು ಸಾಧ್ಯ ಆಗದೇ ಇದ್ದರೆ ಸರ್ವ ಶಕ್ತಿ, ಸರ್ವ ಗುಣ, ಲೈಟ್ ಹೌಸ್, ಮೈಟ್ ಹೌಸ್ ಸ್ಥಿತಿಯ ಅನುಭವವನ್ನು ಸಂಪೂರ್ಣವಾಗಿ ಅನುಭವ ಮಾಡಲು ಸಾಧ್ಯ ಆಗುವುದಿಲ್ಲ. ಬೀಜರೂಪ ಸ್ಥಿತಿಯಲ್ಲಿ ನಾವು ಸ್ಥಿತ ಆದಾಗ ಸರ್ವ ಪ್ರಾಪ್ತಿ ಸ್ವರೂಪ ಆತ್ಮ ನಾನು ಅನ್ನುವ ಸ್ವರೂಪದ ಅನುಭವ ಆಗುತ್ತದೆ. ಬೀಜರೂಪ ಸ್ಥಿತಿಯಲ್ಲಿ ಎಲ್ಲವೂ ಸಮಾವೇಶ ಆಗಿದೆ. ಆದ್ದರಿಂದ ನಾವು ಬೀಜರೂಪ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆಗಬೇಕು. ನಾನು ಆತ್ಮ ಪರಮಧಾಮದಲ್ಲಿ ನಿರಾಕಾರಿ ವೃಕ್ಷದಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಆತ್ಮ ಬೀಜರೂಪ ತಂದೆಯಾದ ಪರಮಾತ್ಮ ತಂದೆಯ ಸಂತಾನ, ಸ್ವಯಂ ಬೀಜರೂಪ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಾವು ಸರ್ವ ಪ್ರಾಪ್ತಿಗಳ ಅನುಭವವನ್ನು ಸ್ವತಃ ಮಾಡಬಹುದು. ಬೀಜರೂಪ ಸ್ಥಿತಿಯಲ್ಲಿ ಎಲ್ಲಾ ಸ್ಥಿತಿಗಳು ಸಮಾವೇಶ ಆಗಿದೆ. ಇನ್ನು ಎರಡನೇ ಸ್ಟೇಜ್ ಅಂದರೆ ಅಶರೀರಿ ಸ್ಥಿತಿ. ಅಶರೀರಿ ಸ್ಥಿತಿ ಅಂದರೆ ಶರೀರದಿಂದ ಭಿನ್ನ ಆಗುವಂತಹ ಸ್ಥಿತಿ. ಶರೀರದ ಅಭಿಮಾನ ನಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡಬಾರದು. ನಾವು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆದಾಗಲೂ ಬೀಜರೂಪ ಸ್ಥಿತಿಯ ಅನುಭವವನ್ನು ಮಾಡಬಹುದು ಅಥವಾ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ಮಾಡಬಹುದು. ಅಶರೀರಿ ಆದಾಗ ನಾವು ಸೂಕ್ಷ್ಮ ದೇವತೆಗಳಾಗಿ ಇಡೀ ವಿಶ್ವದ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ. ನಾವು ಅಶರೀರಿ ಆದಾಗ ಸೂಕ್ಷ್ಮ ದೇವತೆಗಳಾಗಿ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ
ಕರ್ಮಯೋಗಿ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ. ಕರ್ಮದ ಬಂಧನ ನಾವು ಬಯಸದೇ ಇದ್ದರೂ ಕೂಡ ನಮ್ಮನ್ನು ತನ್ನ ಕಡೆ ಆಕರ್ಷಿಸುತ್ತಿರುತ್ತದೆ. ಆಗ ನಾವು ಬಂಧನದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ, ಪರವಶ ಆಗಿ ಬಿಡುತ್ತೇವೆ. ಆದರೆ ಕರ್ಮಯೋಗಿಗಳಾಗಿ ಕರ್ಮದ ಸಂಬಂಧದಲ್ಲಿ ಬರುವುದೇ ಬ್ರಾಹ್ಮಣ ಜೀವನ ಆಗಿದೆ. ಯಾವಾಗ ಕರ್ಮಕ್ಷೇತ್ರದಲ್ಲಿ ಕರ್ಮವನ್ನು ಮಾಡುತ್ತೇವೋ ಆಗ ಕರ್ಮೇಂದ್ರಿಯದ ಆಧಾರವನ್ನು ತೆಗೆದುಕೊಂಡು ಕರ್ಮವನ್ನು ಮಾಡಬೇಕು ಮತ್ತು ಕರ್ಮ ಬಂಧನದಿಂದ ಮುಕ್ತರಾಗಿರಬೇಕು. ಕರ್ಮದ ಬಂಧನದಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು. ಅಶರೀರಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಲು ಈ ಸೃಷ್ಟಿಗೆ ಬರಬೇಕು. ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ನಾವು ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡುವಾಗ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿದ್ದು ಕರ್ಮವನ್ನು ಮಾಡಬೇಕು. ಆಗ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದರೂ ನಾವು ಕರ್ಮದಿಂದ ಭಿನ್ನ ಆಗಿರುತ್ತೇವೆ. ಸೂಕ್ಷ್ಮ ದೇವತೆ ಅಂದರೆ ಅವರಿಗೆ ಈ ದೇಹ, ದೇಹದ ಸಂಬಂಧ, ದೇಹದ ಪದಾರ್ಥದ ಜೊತೆಗೆ ಯಾವ ಸಂಬಂಧವೂ ಇರುವುದಿಲ್ಲ. ಸೂಕ್ಷ್ಮ ದೇವತೆಗಳು ದೇಹದ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿರುವುದಿಲ್ಲ, ದೇಹದ ಸಂಬಂಧದ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿರುವುದಿಲ್ಲ, ದೇಹದ ಪದಾರ್ಥದ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿರುವುದಿಲ್ಲ. ಅಂದ ಮೇಲೆ ನಾವೀಗ ಅಶರೀರಿಯಾಗಿ ಶರೀರದ ಆಕರ್ಷಣೆಯಿಂದ ದೂರಾಗಿ ಕರ್ಮವನ್ನು ಮಾಡುವಾಗ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ನಾನು ಸೂಕ್ಷ್ಮ ದೇವತೆ, ಕರ್ಮೇಂದ್ರಿಯಗಳ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ಅನ್ನುವ ಅನುಭವದಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡಬೇಕು. ಅಶರೀರಿಯಾಗಿ ಶರೀರದ ಆಕರ್ಷಣೆಯಿಂದ ದೂರಾಗಿ ಕರ್ಮವನ್ನು ಮಾಡುವುದೇ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಟೇಜ್ ಆಗಿದೆ. ಸೂಕ್ಷ್ಮ ದೇವತೆ ಅಂದರೆ ಬಂಧನದಿಂದ ಮುಕ್ತ. ಸೂಕ್ಷ್ಮ ದೇವತೆಗಳು ಪ್ರಕಾಶಮಯವಾದ ಬೆಳಕಿನ ಶರೀರಧಾರಿಗಳಾಗಿರುತ್ತಾರೆ. ನಾವೀಗ ಸೂಕ್ಷ್ಮ ದೇವತೆ ಆಗಿದ್ದೇವೆ. ಪ್ರಕಾಶಮಯವಾದ ಬೆಳಕಿನ ಶರೀರವನ್ನು ನಾವು ಧಾರಣೆ ಮಾಡಿಕೊಂಡಿದ್ದೇವೆ. ಅಂದ ಮೇಲೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಮೂಳೆ ಮಾಂಸದ ಶರೀರದ ಅಭಿಮಾನ ಇರುವುದಿಲ್ಲ. ನಾವೀಗ ಈ ಶರೀರದ ಅಭಿಮಾನದಿಂದ ಭಿನ್ನ ಆಗಿದ್ದೇವೆ. ನಾವು ಶರೀರದಿಂದ ಭಿನ್ನ ಆಗಿರುವ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಸೂಕ್ಷ್ಮ ದೇವತೆಗಳಾಗಿದ್ದೇವೆ. ಡಬ್ಬಲ್ ಹಗುರತೆಯ ಅನುಭವವನ್ನು ಮಾಡುತ್ತಿರುವ ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಒಂದು ವೇಳೆ ನಾವು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದರೆ ಆಗ ನಮಗೆ ಅನುಭವ ಆಗುತ್ತದೆ, ನಾನು ಬಾಬಾರವರ ಅತೀ ಸಮೀಪದಲ್ಲಿ ಪರಮಧಾಮದಲ್ಲಿ ಸ್ಥಿತ ಆಗಿದ್ದೇನೆ. ಪರಮಧಾಮದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಿತಿಯಲ್ಲಿ ನಾನು ಸ್ಥಿತನಾಗಿದ್ದೇನೆ. ಶ್ರೇಷ್ಠ ಸ್ಥಾನದಲ್ಲಿ ಪರಮಾತ್ಮ ತಂದೆಯ ಜೊತೆ ಸಮೀಪತೆಯ ಅನುಭವವನ್ನು ಮಾಡುತ್ತಾ ಬೆಳಕಿನ ಮತ್ತು ಶಕ್ತಿಯ ಕಿರಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ನಾವು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಅಂದರೆ ದೇಹದಿಂದ ಭಿನ್ನಾಗಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಮಗೆ ಈ ರೀತಿ ಅನುಭವ ಆಗುತ್ತದೆ, ನಾನು ಪರಮಧಾಮದ ನಿವಾಸಿ, ಶ್ರೇಷ್ಠ ಸ್ಥಾನದಲ್ಲಿ ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿ ಇದ್ದೇನೆ. ಪರಮಾತ್ಮ ತಂದೆಯ ಮೂಲಕ ಅನಂತ ಬೆಳಕಿನ ಕಿರಣ, ಶಕ್ತಿಯ ಕಿರಣ ನನ್ನ ಮೇಲೆ ಬೀಳುತ್ತಾ ಇದೆ. ಹೇಗೆ ಸೂರ್ಯನ ಕಿರಣ ಜಗತ್ತಿನ ನಾಲ್ಕೂ ಕಡೆ ಹರಡುತ್ತದೆಯೋ ಆ ರೀತಿ ಪರಮಾತ್ಮ ತಂದೆಯ ಶಕ್ತಿಯ ಕಿರಣ, ಜ್ಞಾನದ ಪ್ರಕಾಶದ ಕಿರಣ ನನ್ನ ನಾಲ್ಕೂ ಕಡೆ ಹರಡಿದೆ ಅನ್ನುವ ಅನುಭವ ಬೀಜರೂಪ ಸ್ಥಿತಿಯಲ್ಲಿ ನಮಗೆ ಆಗುತ್ತದೆ. ಬೀಜರೂಪ ಸ್ಥಿತಿ ಸರ್ವಶ್ರೇಷ್ಠ ಸ್ಥಿತಿಯಾಗಿದೆ. ಬೀಜರೂಪ ಸ್ಥಿತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ಮಾತಾಗಿದೆ. ಬೀಜರೂಪ ಸ್ಥಿತಿಯಲ್ಲಿ ನಾವು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರುತ್ತೇವೆ, ಪರಮಾತ್ಮ ತಂದೆಯ ಸಮಾನ ಆಗಿರುತ್ತೇವೆ. ಬೀಜರೂಪ ಸ್ಥಿತಿಯಲ್ಲಿ ಎಲ್ಲಾ ರಸಗಳೂ ತುಂಬಿದೆ. ಬೀಜರೂಪ ಸ್ಥಿತಿಯಲ್ಲಿ ಜಾಸ್ತಿ ಸಮಯ ಯಾರಿಗೆ ಸ್ಥಿತ ಆಗಲು ಆಗುವುದಿಲ್ಲವೋ ಸ್ವಲ್ಪ ಸಮಯದವರೆಗೆ ಮಾತ್ರ
ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾಗಲು ಯಾರಿಗೆ ಸಾಧ್ಯ ಆಗುತ್ತದೆಯೋ ಅವರು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬಹುದು. ಕೆಲವರಿಗೆ ಪರಮಾತ್ಮ ತಂದೆಯ ಸಮೀಪದಲ್ಲಿ ಪರಮಧಾಮದಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಮೂಲಕ ಅನಂತ ಶಕ್ತಿಯ ಕಿರಣಗಳನ್ನು ಪಡೆದುಕೊಳ್ಳುವ ಅನುಭವದಲ್ಲಿ ಬಹಳ ಹೊತ್ತು ಸ್ಥಿತ ಆಗಲು ಸಾಧ್ಯ ಆಗುವುದಿಲ್ಲ. ಅವರು ಸ್ವಲ್ಪ ಸಮಯ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ನಂತರ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆದಾಗ ನಾನು ಸೂಕ್ಷ್ಮ ವತನದ ನಿವಾಸಿ, ಬ್ರಹ್ಮ ತಂದೆಯ ಸಮಾನ, ಸಂಪೂರ್ಣ ಸೂಕ್ಷ್ಮ ದೇವತೆ ಆಗಿದ್ದೇನೆ. ಬ್ರಹ್ಮ ತಂದೆಯ ಸಮಾನ, ಪ್ರಕಾಶಮಯವಾಗಿ ಹೊಳೆಯುವಂತಹ ಸೂಕ್ಷ್ಮ ದೇವತಾ ಸ್ವರೂಪವನ್ನು ನಾನು ಧಾರಣೆ ಮಾಡಿಕೊಂಡಿದ್ದೇನೆ. ನಾನು ಸರ್ವ ಬಂಧನದಿಂದ ಮುಕ್ತ ಆದಂತಹ ಸೂಕ್ಷ್ಮ ದೇವತೆ ಆಗಿದ್ದೇನೆ. ನಾನು ಎಲ್ಲಾ ಲೆಕ್ಕಾಚಾರದಿಂದ ಮುಕ್ತ, ಪಾಪದಿಂದ ಮುಕ್ತ ಆಗಿರುವ, ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತೆ ಆಗಿದ್ದೇನೆ. ಇಡೀ ಜಗತ್ತಿನ ಆತ್ಮರಿಗೆ ಸುಖ ಶಾಂತಿಯನ್ನು ನೀಡುವಂತಹ ಸುಖ ಶಾಂತಿಯ ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಇನ್ನು ಬೀಜರೂಪ ಸ್ಥಿತಿ ಶಕ್ತಿಶಾಲಿ ಸ್ಥಿತಿಯಾಗಿದೆ. ಬೀಜರೂಪ ಸ್ಥಿತಿ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಾಗಿದೆ. ಪರಮಾತ್ಮ ತಂದೆಯ ಸಮಾನ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಸ್ಥಿತಿ ಬೀಜರೂಪ ಸ್ಥಿತಿಯಾಗಿದೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಬಹಳಷ್ಟು ಪ್ರಕಾಶ ಮತ್ತು ಶಕ್ತಿಯ ಅನುಭವ ನಮಗೆ ಆಗುತ್ತದೆ. ಆ ಪ್ರಕಾಶ ಮತ್ತು ಶಕ್ತಿಯಿಂದ ನಮ್ಮ ವಿಕರ್ಮಗಳು ಭಸ್ಮ ಆಗುತ್ತದೆ. ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಪರಮಾತ್ಮ ತಂದೆಯಿಂದ ಅನಂತ ಜ್ಞಾನದ ಪ್ರಕಾಶ, ಪವಿತ್ರತೆಯ ಪ್ರಕಾಶ ಮತ್ತು ಅನಂತ ಶಕ್ತಿಗಳು ಪ್ರಾಪ್ತಿಯಾಗುತ್ತದೆ. ಆಗ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಸ್ವಲ್ಪ ಸಮಯಕ್ಕೋಸ್ಕರ ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆದರೂ ಕೂಡ ಅದು ನಮಗೆ ಬಹಳಷ್ಟು ಸಹಯೋಗವನ್ನು ನೀಡುತ್ತದೆ. ಒಂದು ಗಂಟೆ, ಎರಡು ಗಂಟೆ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಬೇಕು. ಆಗ ಸ್ವಾಭಾವಿಕವಾಗಿ ಈ ಬೀಜರೂಪ ಸ್ಥಿತಿ ನಮ್ಮನ್ನು ತನ್ನ ಕಡೆ ಆಕರ್ಷಿಸುತ್ತದೆ. ಆಗ ಬಾರಿ ಬಾರಿಗೂ ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೇವೆ. ಈ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಾವು ಈ ಜಗತ್ತಿನಿಂದ ಭಿನ್ನ ಆಗುತ್ತೇವೆ, ಉಪರಾಮ್ ಸ್ಥಿತಿಯಲ್ಲಿ ಇರುತ್ತೇವೆ. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮವನ್ನು ಮಾಡಿಸುತ್ತಿರುವ ಮಾಡಿ ಮಾಡಿಸುವಾತ ತಂದೆಯ ಸ್ಮೃತಿಯಲ್ಲಿ ಆಗ ನಾವು ಕರ್ಮವನ್ನು ಮಾಡುತ್ತೇವೆ. ಆದರೆ ಬೀಜರೂಪ ಸ್ಥಿತಿ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನು ಅನುಭವ ಮಾಡುವುದಕ್ಕೋಸ್ಕರ ಮೊದಲು ನಾವು ಅಶರೀರಿ ಆಗಲೇಬೇಕು. ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ನಾನು ಈ ದೇಹದಲ್ಲಿ ಇಲ್ಲವೇ ಇಲ್ಲ. ನಾನು ದೇಹದಿಂದ ಭಿನ್ನನಾದಂತಹ ಅಶರೀರಿ ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಈ ದೇಹವನ್ನು ಮರೆತಿದ್ದೇನೆ, ದೇಹದ ಸಂಬಂಧಗಳನ್ನು ಮರೆತಿದ್ದೇನೆ, ದೇಹದ ಪದಾರ್ಥವನ್ನು ಮರೆತಿದ್ದೇನೆ, ದೇಹದ ಜಗತ್ತನ್ನು ಮರೆತಿದ್ದೇನೆ. ನಾನು ಕೇವಲ ಆತ್ಮ ಜ್ಯೋತಿ. ಅಶರೀರಿ ಆತ್ಮನಾದ ನನಗೆ ಪರಮಾತ್ಮ ತಂದೆ ಮಾತ್ರ ಸರ್ವ ಸಂಬಂಧಿ. ಆತ್ಮನಾದ ನನಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ಅನುಭವದಲ್ಲಿ ಸ್ಥಿತ ಆಗಬೇಕು. ಆತ್ಮನಾದ ನಾನು ಈ ದೇಹದ ಜಗತ್ತಿನಿಂದ ಭಿನ್ನನಾಗಿ ನನ್ನ ನಿಜ ಮನೆಯಾದ ಪರಮಧಾಮದಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ, ನನ್ನ ಅನಾದಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿದಾಗ ನಾವು ಶರೀರದಿಂದ ಭಿನ್ನ ಆಗಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ. ಅಶರೀರಿಗಳಾದಾಗ ನಾವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಸಮೀಪ ಸಂಬಂಧದ ಅನುಭವವನ್ನು ಮಾಡಲು ಸಾಧ್ಯ ಮತ್ತು ಪರಮಾತ್ಮ ತಂದೆಯಿಂದ ಸರ್ವ ಪ್ರಾಪ್ತಿಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಇನ್ನು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಕರ್ಮವನ್ನು ಮಾಡುವ ಸಮಯದಲ್ಲಿ ನಾನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿಸುತ್ತಿರುವ ಸೂಕ್ಷ್ಮ ದೇವತೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು.
ಸ್ಥೂಲ ಶರೀರವನ್ನು ಮರೆತು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಬೇಕು, ಅಶರೀರಿ ಸ್ವರೂಪದಲ್ಲಿ ಸ್ಥಿತಾಗಬೇಕು. ಆಗ ಬೀಜರೂಪ ಸ್ಥಿತಿಯ ಮೂಲಕ ಅನಂತ ಪ್ರಾಪ್ತಿಗಳ ಅನುಭವವನ್ನು ಮಾಡಬಹುದು. ಒಳ್ಳೆಯದು. ಓಂ ಶಾಂತಿ.